ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮುಂದುವರಿತಾ ಇದೆ. ಅತ್ಯಂತ ಕ್ರೂರವಾಗಿ ಅಲ್ಲಿನ ಹಿಂದೂಗಳನ್ನ ನಡೆಸಿಕೊಳ್ಳುವಂತಹ ಕೆಲ ಮತಾಂಧರ ಆರ್ಭಟ ಜಾಸ್ತಿ ಆಗಿ ಹೋಗಿದೆ. ಧ್ವಜದ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ಆರೋಪ ಹೊರಿಸಿ ಇಸ್ಕಾನ್ನ ಚಿನ್ಮಯಿ ಕೃಷ್ಣದಾಸ್ ಅವರಿಗೆ 10 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ. ಚಿನ್ಮಯಿ ಕೃಷ್ಣದಾಸ್ ಪರ ವಕಾಲತ್ತನ್ನ ವಹಿಸಿದ ವಕೀಲನನ್ನ ಕಗ್ಗೊಲೆ ಮಾಡಿದ್ದಾರೆ ದುಷ್ಕರ್ಮಿಗಳು. ಚಿನ್ಮಯಿ ಪ್ರಭು ಬಂಧನ ಖಂಡಿಸಿ ಢಾಕಾದಲ್ಲಿ ಹಿಂದೂಗಳ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ, ನಿಜಕ್ಕೂ ಕಣ್ಣೀರನ್ನು ತರಿಸುತ್ತೆ. ಅಲ್ಲಿನ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದಬ್ಬಾಳಿಕೆ, ದೌರ್ಜನ್ಯ, ಅತಿರೇಕತನ, ಬೀದಿಗೆ ಬಂದು ಪ್ರತಿಭಟನೆ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲ, ಉಸಿರುಗಟ್ಟಿಸ್ತಾ ಇದೆ ಅಲ್ಲಿನ ಹಿಂದೂಗಳಿಗೆ ಉಂಟಾಗಿರುವಂತಹ ಪರಿಸ್ಥಿತಿ. ಒಂದು ದೇಶದಲ್ಲಿ ಧರ್ಮ ಪ್ರಜ್ಞೆ ರಾಷ್ಟ್ರ ಪ್ರಜ್ಞೆಗಿಂತ ಹೆಚ್ಚಾದ್ರೆ ಎಂತೆಂಥ ಅನಾಹುತಕ್ಕೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಬಾಂಗ್ಲಾದೇಶ ಉದಾಹರಣೆ. ಇದಕ್ಕಿಂತ ಶಾಕಿಂಗ್ ಅಂದ್ರೆ ಇಸ್ಕಾನ್ ನಿಷೇಧಕ್ಕೆ ಅಲ್ಲಿನ ಸರ್ಕಾರ ಚಿಂತನೆ ಮಾಡ್ತಾ ಇದೆಯಂತೆ. ಇಸ್ಕಾನ್ ನಿಷೇಧವನ್ನ ಕೋರಿ ಹೈಕೋರ್ಟ್ಗೆ ಒಬ್ರು ಅರ್ಜಿಯನ್ನು ಕೂಡ ಹಾಕೊಂಡಿದ್ದಾರೆ. ಇಸ್ಕಾನ್ ಒಂದು ತೀವ್ರಗಾಮಿ ಮೂಲಭೂತ ಸಂಘಟನೆ ಅಂತೆಲ್ಲ ಪಟ್ಟಿ ಕಟ್ಟೋದಕ್ಕೆ, ಹಣೆ ಪಟ್ಟಿ ಕಟ್ಟೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕೆಲ ವ್ಯಕ್ತಿಗಳು ದೇಶದಲ್ಲಿ ಅಸ್ಥಿರತೆಗೆ ಮುಂದಾಗಿದ್ದಾರೆ. ಇಸ್ಕಾನ್ ಬ್ಯಾನ್ ಮಾಡುವಂತಹ ಪ್ರಕ್ರಿಯೆಗಳು ಚಾಲ್ತಿಯಲ್ಲಿದೆ ಅಂತ ಗವರ್ನಮೆಂಟ್ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದೆ. ಕೋರ್ಟ್ಗೆ ಬಾಂಗ್ಲಾದೇಶದ ಅಟಾರ್ನಿ ಜನರಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಸರ್ಕಾರದ ಒಲವು ಕೂಡ ಇಸ್ಕಾನ್ನ ಬ್ಯಾನ್ ಮಾಡೋದಕ್ಕಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಡೀ ವಿಶ್ವದಾದ್ಯಂತ ಇಸ್ಕಾನ್ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಎಲ್ಲೂ ಅದಕ್ಕೆ ಇಂಥದ್ದೊಂದು ಹಣೆಪಟ್ಟಿ ಕೊಡೋ ಕೆಲಸ ಆಗಿರಲಿಲ್ಲ. ಆದರೆ ಮತಾಂಧ ಜನರೇ ತುಂಬಿ ತುಳುಕ್ತಾ ಇರುವಂತಹ ದೇಶದಿಂದ ಇಂಥದ್ದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ಸಹಜ. ಸೊಂಟಕ್ಕೆ ಬಾಂಬ್ ಅನ್ನು ಕಟ್ಟಿಕೊಂಡು ಧಾರ್ಮಿಕ ಘೋಷಣೆಗಳನ್ನ ಇಸ್ಕಾನ್ನ ಸಿಬ್ಬಂದಿಗಳು ಯಾರೂ ಕೂಗಿ ಸಿಕ್ಕಾಕೊಂಡಿಲ್ಲ ಇಲ್ಲಿ ತನಕ. ಆದರೆ ಬಾಂಗ್ಲಾದೇಶದಲ್ಲಿ ಮೂಲಭೂತವಾದಕ್ಕೆ ಒಂದು ಹೊಸ ವ್ಯಾಖ್ಯಾನ ಕೊಡೋದಕ್ಕೆ ಕೆಲ ಮತಾಂಧ ಕ್ರಿಮಿಗಳು ಮುಂದಾಗ್ತಾ ಇದ್ದಾರೆ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಒಂದೊಂದು ದೃಶ್ಯ ಕೂಡ ಭಯಭೀತ ವಾತಾವರಣ ಹೇಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ನಿರಂತರವಾಗಿ ಕಣ್ಣಿಗೆ ಕಾಣೋ ರೀತಿ ಕಿರುಕುಳ ಕೊಡ್ತಾ ಇರೋ ವಿಚಾರದಲ್ಲಿ ಕೋಲ್ಕತ್ತಾದಲ್ಲಿ ಇಸ್ಕಾನ್ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಭಾರತ ಸರ್ಕಾರ ಮಧ್ಯಪ್ರವೇಶ ಕೂಡಲೇ ಮಾಡಬೇಕು ಅನ್ನೋದು ಇವರ ಪ್ರತಿಭಟನೆಗೆ ಕಾರಣ ಆಗ್ತಾ ಇದೆ. ಹಿಂದೂಗಳನ್ನ ರಕ್ಷಣೆ ಮಾಡೋದಕ್ಕೆ ಕೋಲ್ಕತ್ತಾದ ಇಸ್ಕಾನ್ ಆಗ್ರಹಿಸ್ತಾ ಇದೆ. ಬಾಂಗ್ಲಾದೇಶಕ್ಕೆ ಗಡಿಯನ್ನು ತಾಗಿಸಿಕೊಂಡಿರುವಂತಹ ವೆಸ್ಟ್ ಬೆಂಗಾಲ್ನಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಹಾಗೂ ಹಿಂದೂಗಳ ಸಹಾಯಕ್ಕೆ ಇಲ್ಲಿನ ಕೇಂದ್ರ ಸರ್ಕಾರ ಧಾವಿಸಬೇಕು ಹಾಗೂ ಇಡೀ ಘಟನೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ಯಬೇಕು ಅಂತ. ಕೆಲವ್ರಿಗೆ ಚಾಳಿ ಇದೆಯಲ್ಲ, ಯಾವುದೋ ಒಂದು ಇನ್ಸಿಡೆಂಟು, ಎಲ್ಲೋ ಒಂದು ಇನ್ಸಿಡೆಂಟ್ ಆದರೆ ಮಾನವೀಯತೆಯ ಕಗ್ಗೊಲೆ ಅಂತೆಲ್ಲ ಹೇಳ್ಕೊಂಡು ಬರ್ತಾರಲ್ಲ, ಇಲ್ಲಿ ಆಗ್ತಿದೆಯಲ್ಲ, ಇಲ್ಲಿ ಕಣ್ಣಿಗೆ ಕಾಣೋ ರೀತಿ ಆಗ್ತಾ ಇದೆಯಲ್ಲ. ವಿಶ್ವಸಂಸ್ಥೆ ಒಂದು ಮಾತು ಆಡ್ತಾ ಇಲ್ಲ. ವಿಶ್ವಸಂಸ್ಥೆ ಸಿಬ್ಬಂದಿಗಳು ವೀಕ್ ಆಫ್ನಲ್ಲಿದ್ದಾರೆ, ವೆಕೇಷನ್ ಅಲ್ಲಿದ್ದಾರೆ, ಲಾಂಗ್ ವೆಕೇಷನ್ ಅಲ್ಲಿದ್ದಾರೆ. ಹಿಂಗಾಗಿ ಅಟ್ಲೀಸ್ಟ್ ನೀವು ತಿಳಿಸಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ.